ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾಂತಿ ಟಾಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇವತ್ತಿನ ವಿಡಿಯೋನಲ್ಲಿ ತುಂಬಾನೇ ಸ್ಪೆಷಲ್ ಆದಂತ ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಅದಕ್ಕೂ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತ ಹೇಳಿದಾಗ ಈ ಲಾಕ್ ಬಂದು ತುಂಬಾ ಸ್ಪೆಷಲ್ ಅಂತಾನೆ ಹೇಳಿದೆ. ಯಾಕೆ ಅಂತಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಮಗಳಿಗೆ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾನೆ ಇದ್ದಾವೆ. ಸೊ ಮೊದಲನೇದಾಗಿ ಬರ್ತಿರುವಂತಹ ಹಬ್ಬ ಬಂದು ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಮಕ್ಳಿಗೆ ಇದು ಒಂದು ತುಂಬಾನೇ ಖುಷಿ ಕೊಡುವಂತಹ ಹಬ್ಬ ಅಂತಾನೆ ಹೇಳ್ಬೋದು, ಹೆಣ್ಮಕ್ಳಿಗೋಸ್ಕರನೇ ಇರುವಂತಹ ಹಬ್ಬ ಅಂತ ಕೂಡ ಹೇಳ್ಬೋದು. ಸೊ ಈಗ ಆಲ್ರೆಡಿ ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತಯಾರಿಗಳನ್ನ ನಡೆಸ್ಕೊಳ್ತಿರ್ತಾರೆ. ಸೊ ನಿಮ್ಮನೇಲೂ ವರಮಹಾಲಕ್ಷ್ಮಿನ ಕೂರಿಸ್ತೀರಾ ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಿ ವರಮಹಾಲಕ್ಷ್ಮಿ ನಾವೇನು ಕೂರಿಸೋದಿಲ್ಲ, ಬಟ್ ಮುಖವಾಡ ಎಲ್ಲ ಇಟ್ಟು ಪೂಜೆ ಅಂತೂ ಮಾಡ್ತೀವಿ. ಸೊ ದೇವಿ ಅನುಗ್ರಹ ಯಾವಾಗ ಆಗುತ್ತೋ ಅವಾಗ ಖಂಡಿತವಾಗ್ಲೂ ನಾನು ವರಮಹಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ಬೇಕು ಅಂತ ನಂಗೂ ತುಂಬಾ ಆಸೆ ಇದೆ. ಬಟ್ ಈ ಸತಿ ಯಾಕೋ ದೇವರಿಗೆ ನಾನು ಒಂದು ಸೀರೆನ ತಗೊಳ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಆಲ್ರೆಡಿ ತುಂಬಾನೇ ಅಪ್ಸ್ ಅಂಡ್ ಡೌನ್ ಎಲ್ಲ ನೋಡ್ಬಿಟ್ಟಿದೀವಿ. ಸೊ ಈ ಸತಿ ಅಟ್ಲೀಸ್ಟ್ ಮನಸ್ಫೂರ್ತಿಯಿಂದ, ಯಾವಾಗ್ಲೂ ಮನಸ್ಫೂರ್ತಿಯಿಂದಾನೆ ಪೂಜೆ ಮಾಡ್ತಿದ್ವಿ, ಬಟ್ ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿ ಪೂಜೆ ಮಾಡ್ಬೇಕು ಅಂತ ಅನ್ನಿಸ್ತು. ಮತ್ತೆ ಮನ್ಸಿಗೆ ಯಾಕೋ ದೇವ್ರಿಗೆ ಒಂದು ಸೀರೆ ತಂದಿಡೋಣ, ಏನೇನಕ್ಕೋ ಖರ್ಚು ಮಾಡ್ತೀವಿ. ಸೊ ದೇವ್ರು ನಮ್ಮನ್ನ ಅಷ್ಟು ಕಷ್ಟದಿಂದ ಪಾರ್ ಮಾಡಿ ಹುಷಾರು ಮಾಡಿದ್ದಾರೆ. ಸೊ ಆ ಒಂದು ಇದರಿಂದ ಅಟ್ಲೀಸ್ಟ್ ನಾವು ಮನಸ್ಫೂರ್ತಿಯಾಗಿ ಪೂಜೆ ಮಾಡೋಣ, ಒಂದು ದೇವರಿಗೆ ಒಂದು ಸೀರೆ ಇಟ್ಟು ಪೂಜೆ ಮಾಡ್ಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಸೊ ನನ್ನ ಹಸ್ಬೆಂಡ್ ಅಂತೂ ಈ ಹೊರಗಡೆ ಹೋಗೋದೇ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಮನೆಯಿಂದ ಆಚೆ ಹೋಗೋದೇ ಇಷ್ಟ ಆಗಲ್ಲ, ಬಟ್ ಆದ್ರೂ ಕೂಡ ಅವ್ರಿಗೆ ಗೊತ್ತಿಲ್ಲದಾಗೆ ನಾನು ನನ್ನ ಫ್ರೆಂಡ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಾನು ಯಾವ ಕಲರ್ ಸ್ಯಾರಿ ತೊಗೊಂಡು ಬಂದಿದ್ವಿ, ಎಲ್ಲಿ ತೊಗೊಂಡು ಬಂದಿದ್ದೀನಿ, ಏನು ಪ್ರೈಸು, ಇದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಶಾಪಿಂಗ್ ಲಾಗ್ ನಾನು ಔಟ್ ಸೈಡ್ ಹೋದಾಗ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಟೈಮ್ ಆಲ್ರೆಡಿ ತಂದಮೇಲೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಗಳಿಗೆ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಆ್ಯಂಡ್ ದೇವರಿಗೆ ಒಂದು ಸೀರೆ ತೊಗೊಂಡಿದ್ದೀನಿ ಆ್ಯಂಡ್ ಅಮ್ಮಗೊಂದು ಸೀರೆ ತೊಗೊಂಡಿದ್ದೀನಿ. ಸೊ ನನಗೇನು ಅಷ್ಟು ಸೀರೆ ದೇವ್ರಿಗೆ ತಂದಮೇಲೆ ದೇವ್ರಿಗೆ ಇಟ್ಮೇಲೆ ಅದೆಲ್ಲ ನಾವೇ ಹೊಲಿಸ್ಕೊಳ್ಳೋದಿಲ್ವಾ. ಸೊ ಅದಕ್ಕೋಸ್ಕರ ನನಗೆ ಅಂತ ಸ್ಪೆಷಲಾಗಿ ಮತ್ತೆ ನಾನು ಸೀರೆ ತೊಗೊಂಡಿಲ್ಲ. ಸೊ ಬನ್ನಿ ನಾನು ಯಾವ ಕಲರ್ ಸೀರೆ ತಗೊಂಡಿದ್ದೀನಿ, ಮಗಳಿಗೆ ಯಾವ ಥರ ಡ್ರೆಸ್ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಗೆ ಹೇಳಿದಾಗೆ ಮಗಳಿಗೆ ಒಂದು ಡ್ರೆಸ್ನ ತಗೊಂಡೆ ಅಂತ ಹೇಳಿದೆ. ಸೊ ಇವತ್ತು ನಾನು ಆ ಡ್ರೆಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೈಸ್ ಒನ್. ಸೊ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ವಿಡಿಯೋನಲ್ಲಿ ನೋಡಿದ್ರೆ ಮೇ ಬಿ ತುಂಬ ದೊಡ್ಡದಿದೆನೋ ಅನ್ನಿಸ್ತಿದೆ, ಬಟ್ ಅಷ್ಟು ದೊಡ್ಡದಿಲ್ಲ, ಸಾನುಗೆ ಕರೆಕ್ಟಾಗಿ ಆಗುತ್ತೆ, ಒಂದು ಸ್ವಲ್ಪ ಲೆಂತ್ ಇದೆ ಅಷ್ಟೇ. ಸೊ ನೋಡ್ತಿದ್ರಲ್ಲ ಆಲ್ರೆಡಿ ಹಾಕಿ ನೋಡಿದ್ದೀನಿ ಅವಳಿಗೆ, ನಿಮಗೆ ಮೋಸ್ಟ್ಲಿ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಅನಿಸುತ್ತೆ ಅಷ್ಟೇ. ಸೊ ಬಟ್ ಇದು ಪರ್ಫೆಕ್ಟಾಗಿ ಆಗುತ್ತೆ ಅವಳಿಗೆ, ಸ್ವಲ್ಪ ಲೆಂತ್ ಇದೆ ಅಷ್ಟೇ ನೋಡಿ. ಸೊ ಈ ರೀತಿಯಾಗಿದೆ, ಲೈಕ್ ಗೌನ್ ತರ ಬರುತ್ತೆ ಇದು. ಸೊ ತುಂಬ ಇಷ್ಟ ಆಯಿತು ನನಗೆ, ನೋಡಿದ ತಕ್ಷಣನೇ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತಗೊಂಡು ಬಂದೆ. ನಾನು ಇದರ ನೆಕ್ಸ್ಟು ಇದು ಕಂಪ್ಲೀಟ್ ವಿಡಿಯೋನ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈ ಥರ ಇದೆ ಮೆಟೀರಿಯಲ್ ಅಷ್ಟೇ, ತುಂಬ ಚೆನ್ನಾಗಿದೆ. ಈ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಥರ ಚೆಕ್ಸ್ ಚೆಕ್ಸ್ ರೀತಿ ಬಂದಿರೋದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ತುಂಬ ಚೆನ್ನಾಗಿದಾರ, ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ನಾನು ತಗೊಂಡಿರುವಂಥ ಸ್ಯಾರಿ ಇದು ಅಮ್ಮನಿಗೆ ಅಂತ ತಗೊಂಡಿದ್ದೆ ಆ್ಯಕ್ಚುಲಾಗಿ. ಸೊ ಇವಾಗ ನಾನು ಡ್ರೆಸ್ ನೋಡೋದಲ್ಲಿ ಅನ್ಕೊಳ್ತೀರ ಇದು ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ, ಇಬ್ರು ಒಂದೇ ಥರ ಮ್ಯಾಚಿಂಗ್ ಮ್ಯಾಚಿಂಗ್ ತೊಗೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ, ತೊಗೊಂಡ ಮೇಲೆ ಅನ್ನಿಸ್ತು ಎರಡು ಮ್ಯಾಚಿಂಗ್ ಇದೆ ಅಲ್ವಾ ಅಂತ. ಸೊ ಈ ಸೀರೆನೂ ಅಷ್ಟೇ, ನಂಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಬೇರೆ ಸ್ಯಾರಿ ತೋರಿಸಿದ್ವಿ ಅವರಿಗೆ, ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದಂಥ ಒಂದು ಫೋಟೋನ ತೋರಿಸ್ಬಿಟ್ಟು ಈ ಥರ ಸ್ಯಾರಿ ತೋರಿಸಿ ಅಂತ ಅಂದ್ವಿ. ಅವರು ಆ ಥರ ಕಲರ್ ಸ್ಯಾರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಯಾರಿಗೋ ಬೇರೆಯವ್ರಿಗೆ ತೋರಿಸಿದ್ರು, ಅವಾಗ ನೋಡಿದ ತಕ್ಷಣನೇ ಇಷ್ಟ ಆಗೋದು ನನಗೆ. ಫಸ್ಟ್ ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಿಡ್ಬೇಕು. ತುಂಬ ಟೈಮ್ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಆಗೋದಿಲ್ಲ, ಅದು ತೊಗೋಬೇಕಾ ಇದು ತೊಗೋಬೇಕಾ ಅಂತ ಹೇಳಿ ನಾನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋಕ್ಕೂ ಇಷ್ಟಪಡೋದಿಲ್ಲ. ಎಲ್ಲರೂ ಈ ಸ್ಯಾರಿಗೆ ಪರ್ಚೇಸ್ಗೆ ಹೋಗ್ಬಿಟ್ರೆ ಅನ್ನೋರು ಎರಡವರು ತೊಗೋತಾರೆ, ನಂಗಂತೂ ಅಷ್ಟೊಂದು ಟೈಮೂ ಇಲ್ಲ, ಅಷ್ಟೊಂದು ಪೇಷನ್ಸು ಇಲ್ಲ ತೊಗೊಳೋದಕ್ಕೆ. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಸೇಮ್ ಲೈಕ್ ಸಾನು ಡ್ರೆಸ್ ಥರನೇ ಇದನ್ನು ಅಷ್ಟೇ, ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ತೊಗೊಂಡೆ. ಇದು ಬಂದು ಸೆರ್ಗ್ ಬರುತ್ತೆ ಆ್ಯಂಡ್ ಇದು ಬ್ಲೌಸ್ ಪೀಸ್ ಬರುತ್ತೆ, ಪಿಂಕ್ ಆ್ಯಂಡ್ ಬ್ಲೂ ಕಲರು, ಸೇಮ್ ಲೈಕ್ ಸಾನು ಡ್ರೆಸ್ ಥರನೇ, ಅದಕ್ಕೆ ಮ್ಯಾಚ್ ಆಗುತ್ತೆ ಇದು. ಸೊ ಅದಕ್ಕೆ ನಮ್ಮ ಮಮ್ಮಿ ನೀನೇ ಹೊಲಿಸ್ಕೊಂಬಿಡು, ಅಮ್ಮ ಮಗಳು ಒಂದೇ ಥರ ಹಾಕೊಳ್ಬೋದು ಅಂತ ಹೇಳ್ತಿದ್ರು.
ಸೊ ನನಗೂ ಇದು ಕೂಡ ತುಂಬಾನೇ ಇಷ್ಟ ಆಯಿತು. ಸೊ ಕಂಪ್ಲೀಟ್ ಆಗಿ ಇದನ್ನು ಕೂಡ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಇದು ಬಾರ್ಡರ್ ಬಂದು ತುಂಬಾ ಚಿಕ್ಕ ಬಾರ್ಡರ್ ಬರುತ್ತೆ, ಇದ್ರಲ್ಲಿ ದೊಡ್ಡ ಬಾರ್ಡರ್ ಕೂಡ ಇತ್ತು ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ. ಬಟ್ ಇದು ಮೆಟೀರಿಯಲ್ ಅಷ್ಟು ತುಂಬಾ ಸಾಫ್ಟ್ ಆಗಿದೆ, ಪ್ರೈಸ್ ವೈಸ್ ಅನ್ನು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ತಗೊಂಡೆ. ಸೊ ತುಂಬಾ ಖುಷಿ ಆಯ್ತು. ಸೊ ದಿಸ್ ಈಸ್ ಫಸ್ಟ್ ಸ್ಯಾರಿ ಈ ವರ್ಷ ತಗೊಂಡಿರೋದ್ರಲ್ಲಿ, ಅದು ಹಬ್ಬಕ್ಕೆ ಅಂತ ತಗೊಂಡಿರೋದು. ಸೊ ನೆಕ್ಸ್ಟ್ ದೇವ್ರಿಗಿಡೋದಕ್ಕೆ ಯಾವ ಸೀರೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಸೊ ಈ ಸೀರೆ ಅಂತೂ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತ ಸೀರೆ, ಹೋಪ್ ನಿಮ್ಗೂ ಈ ಸೀರೆ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ದೇವ್ರಿಗೋಸ್ಕರ ತಗೊಂಡಿರೋ ಸೀರೆ ಇದು. ಸೊ ನಿಮ್ಮೆಲ್ರಿಗೂ ಗೊತ್ತು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ಸಿಲ್ವರ್ ಕಲರ್ ಬಾರ್ಡರ್ ಇರುವಂತದ್ದು. ಸೊ ನಾನು ಕೂಡ ಸೇಮ್ ಅದೇ ರೀತಿಯಾಗಿ ತಗೊಂಡಿದ್ದೀನಿ ಈ ಸ್ಯಾರಿ. ಸೊ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಈ ಕಲರು, ನೀವು ನೋಡ್ತಿರ್ಬೋದಲ್ಲ ನಂಗೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಕೊಳ್ತೀನಿ ನೋಡಿ. ಸೊ ಇದು ಸಿಲ್ವರ್ ಕಲರ್ ಬಾರ್ಡರ್ ಇದೆ ಅಂಡ್ ಸಿಲ್ವರ್ ಕಲರ್ ಫಿನಿಶಿಂಗ್ ಇದೆ. ಯಾವಾಗ್ಲೂ ಎಲ್ಲ ಮುಂಚೆ ಎಲ್ಲ ಗೋಲ್ಡ್ ಕಲರ್ ಬರ್ತಾ ಇತ್ತು, ಇದು ತುಂಬಾನೇ ಇವಾಗ ಟ್ರೆಂಡಿಂಗ್ ಅಲ್ಲಿದೆ. ಆಕ್ಚುಲ್ ಆಗಿ ನಾನು ಇದನ್ನ ತಗೊಳ್ಬೇಕಂತ ಏನು ಹೋಗಿರ್ಲಿಲ್ಲ, ಬಟ್ ಬೇರೆ ಡಿಸೈನ್ಸ್ ನೋಡೋಣ ಅಂತ ಹೋಗಿದ್ದು. ಬಟ್ ಈಗ ನೋಡಿದ ತಕ್ಷಣ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಯ್ತು ನನ್ಗೆ. ಸೊ ಅದಕ್ಕೋಸ್ಕರ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಇದ್ರ ಬ್ಲೌಸ್ ಬಂದು ಸಿಲ್ವರ್ ಕಲರ್ ಬರುತ್ತೆ, ಇದು ಬಾರ್ಡರು ಕೂಡ ತುಂಬಾ ದೊಡ್ಡದಾಗಿದೆ, ಮೆಟೀರಿಯಲ್ ಕೂಡ ಸಖತ್ತಾಗಿದೆ, ಪ್ರೈಸಿಗೆ ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ, ನಂಗಂತೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದನ್ನ ದೇವ್ರಿಗೆ ಇಟ್ಟ ಮೇಲೆ ನಾವೇನೆ ಯೂಸ್ ಮಾಡೋದಿಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದೆ ತಗೊಂಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ತುಂಬಾ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಸ್ಯಾರಿ. ಸೊ ಇದನ್ನ ಇವಾಗ ಸದ್ಯ ಬ್ಲೌಸ್ ಹೊಲ್ಸಿಲ್ಲ, ಇವಾಗ ಟೈಮ್ ಅಷ್ಟೊಂದು ಇರ್ಲಿಲ್ಲ ಕೂಡ, ಅದರಿಂದ ದೇವ್ರಿಗಿಡೋದಲ್ವಾ, ಅದಕ್ಕೋಸ್ಕರ ನಾನೇನು ಇನ್ನ ಏನು ತಗೊಂಡ್ಬಂದು ಹಂಗೆ ಇಟ್ಟಿರೋದಷ್ಟೇ. ಇದು ಸ್ಯಾರಿ ನೋಡ್ತಿದ್ದೀರಲ್ಲ, ಇದು ಪಿಂಕ್ ಕಲರ್ ಸ್ಯಾರಿ. ಸೊ ನೋಡಿ ಇದನ್ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಕೆಳಗಡೆ ಇಟ್ಬಿಟ್ಟು, ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ. ಸೊ ಇದ್ರ ಬ್ಲೌಸ್ ಬಂದು ಸಿಲ್ವರ್ ಕಲರ್ ಬರುತ್ತೆ. ಸೊ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದಂತ ಸ್ಯಾರಿ ಇದು. ಸೊ ನೋಡ್ತಿರ್ಬೋದು, ಹಾಕೊಂಡು ತೋರಿಸ್ತೀನಿ. ಸಾರಿ ನೋಡಿ, ಸೊ ತುಂಬಾ ಚೆನ್ನಾಗಿದೆ ಅಲ್ವ. ಸೊ ನಿಮ್ಗೆ ಈ ಎರಡು ಸ್ಯಾರಿಯಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಫೇವ್ರೆಟ್ ಬಂದು ಅದು. ಇದು ಬ್ಲೌಸ್ ಬರುತ್ತೆ, ಇದು ಒಳಗಡೆ ಪಿಂಕಿಶ್ ಇದೆ, ಇದು ಒಳಗಡೆ ಬಟ್ಟೆ, ಇದು ಇದು ಮೇಲ್ ಬಟ್ಟೆ, ಇದು ಸಿಲ್ವರ್ ಕಲರ್, ಸಿಲ್ವರ್ ಕಲರ್ ಬ್ಲೌಸ್ ಇದು. ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಇತ್ತು, ಐ ಮೀನ್ ಕಲರ್ಸ್ ಇತ್ತು. ಸೊ ಅದರಲ್ಲಿ ನಾನು ಪಿಂಕ್ ತಗೊಂಡೆ, ನನ್ನ ಫ್ರೆಂಡು ಪೀಚ್ ಕಲರ್ ತಗೊಂಡ್ಲು. ಸೇಮ್ ಸಿಲ್ವರ್ ಫಿನಿಶಿಂಗ್ ಬರುತ್ತೆ, ಸಿಲ್ವರ್ ಕಲರ್ ಬಾರ್ಡರ್ ಬರುತ್ತೆ, ಬಟ್ ಕಲರ್ ನಂದು ಬಂದು ಬೇಬಿ ಪಿಂಕ್ ಇದೆ, ಅವಳು ಬಂದು ಪೀಚ್ ಕಲರ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಅಷ್ಟು ಕಲರ್ ಇಲ್ಲ, ನಾವು ಸ್ವಲ್ಪ ಕಪ್ಪು ಇರೋದು, ನನ್ನ ಫ್ರೆಂಡ್ ತುಂಬಾ ಫೇರ್ ಆಗಿದ್ದಾಳೆ, ಸೊ ಅವಳಿಗೂ ಆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಿಗೂ ಆ ಸ್ಯಾರಿ ನೋಡಿದ್ಮೇಲೆ ಆಕ್ಚುಲ್ ಆಗಿ ಅವಳಿಗೂ ಪಿಂಕ್ ಕಲರೇ ಬೇಕಿತ್ತು. ಸೊ ಅಲ್ಲಿ ಇದೆಲ್ಲ ಒಂದೊಂದೇ ಸ್ಟಾಕ್ ಇರೋದು ಅಂತ ಹೇಳಿದ್ಮೇಲೆ ಸೊ ಅವಳು ಪೀಚ್ ಕಲರ್ ತಗೊಂಡು, ಅದು ಕೂಡ ತುಂಬಾ ಸಖತ್ತಾಗಿತ್ತು, ಅವಳಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಸೊ ಇಬ್ರು ಮಾತಾಡ್ಕೊಂಡಿದೀವಿ, ಇಬ್ರು ಒಂದೇ ತರ ಸೀರೆ ಸಾರಿ ಬ್ಲೌಸ್ ಹೊಲಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಇದು ಬಂದು ಬ್ಲೌಸ್ ಕಲರು, ಇದು ಬಂದು ಸಿಲ್ವರ್ ಬರುತ್ತೆ. ಸೊ ಇದಿಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪ್ ಮಾಡ್ಕೊಂಡು ಬಂದಂತ ಸೀರೆಗಳು. ಫ್ರೆಂಡ್ಸ್ ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಶಾಪ್ ಮಾಡ್ಕೊಂಡ್ ಬಂದಿದ್ದಂತ ಸೀರೆನ ಮತ್ತೆ ನಾನು ಡ್ರೆಸ್ ನ ತೋರಿಸಿದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸ್ಯಾರಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.